ಸಂಪೂರ್ಣವಾಗಿ ಜೀರ್ಣೋದರಗೊಂಡಂತಹ ಶ್ರೀ ಭಗವಾನ್ ನಿತ್ಯಾನಂದ ಸ್ವಾಮಿ ಮಂದಿರ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕಿರುವಂತಹ ಶ್ರೀ ಗುರುವರಿಯರ ಪಂಚಲೋಹದ ವಿಗ್ರಹದ ಮೆರವಣಿಗೆ ರವಿವಾರ ಅದ್ದೂರಿಯಿಂದ ಜರುಗಿತು. ಕಡವೂರು ಶಿರಡಿ ಶ್ರೀ ಸಾಯಿಬಾಬಾ ಮಂದಿರದಲ್ಲಿ ಬೆಂಗಳೂರು MEMG ಅಧ್ಯಕ್ಷ ಡಾಕ್ಟರ್ ರಂಜನ್ ಪೈ ಅವರು ದೀಪವನ್ನು ಪ್ರಜ್ವಲಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಮಾಹೆ ವಿವಿ ಕುಲಾಧಿಪತಿ ಡಾಕ್ಟರ್ HS ಬಲ್ಲಾಳ, ನಿತ್ಯಾನಂದ ಸ್ವಾಮಿ ಮಂದಿರ ಮಠದ ಅಧ್ಯಕ್ಷ ಕೊಡವೂರು ದಿವಾಕರ್ ಶೆಟ್ಟಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ಪಿ ಶೆಟ್ಟಿ, ಉದ್ಯಮಿ ಸದಾಶಿವ ಶೆಟ್ಟಿ ಕನ್ಯಾನ, ಕಾಂಜಂಗಾಡ್ ಶ್ರೀ ನಿತ್ಯಾನಂದ ಟ್ರಸ್ಟ್ನ ಕೆ ಮೋಹನ್ಚಂದ್ರನ್ ನಂಬಿಯಾರ್, ಎಂ ನರಸಿಂಹ ಶೆಣೈ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಗೋವಿಂದ ಕಲ್ಯಾಣ ಮಂಟಪದಿಂದ ಹೊರಟಂತಹ ಭವ್ಯ ಶೋಭಾಯಾತ್ರೆಯು ಕಾಲ್ನಡಿಗೆಯ ಮೂಲಕ ಜೋಟುಕಟ್ಟೆ ಡಯಾನ ಸರ್ಕಲ್ ಮಾರ್ಗವಾಗಿ ಶ್ರೀ ನಿತ್ಯಾನಂದ ಸ್ವಾಮಿ ಮಂದಿರ ಮಠಕ್ಕೆ ತರಲಾಯಿತು. ಮೆರವಣಿಗೆಯಲ್ಲಿ ಆಕರ್ಷಕ ವೇಷಭೂಷಣಗಳು, ಪುರುಷ ಮಹಿಳೆಯರ ಚೆಂಡೆವಾದನ, ಡೊಳ್ಳು ಕುಣಿತ, ಹಾಗೆಯೇ ಕೊಂಬು ಕಹಳೆ, ಹಾಗೆಯೇ ಕೇರಳದ ಚೆಂಡೆವಾದನ ಗಮನ ಸೆಳೆಯಿತು.